ಗುಡ್ ಮಾರ್ನಿಂಗ್ ಕರ್ನಾಟಕ. ಎಸ್, ವಿಶ್ವವಿಖ್ಯಾತ ಬೆಂಗಳೂರಿನ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ರಾತ್ರಿ ಅದ್ಧೂರಿಯಾಗಿ ನಡೆಯಿತು. ಅಷ್ಟೇ, ಪ್ರತಿ ವರ್ಷ ನಿಗದಿಯಾದ ಸಮಯಕ್ಕಿಂತ ಈ ಬಾರಿ ಸ್ವಲ್ಪ ಲೇಟ್ ಆಗಾಯಿತು. ಸೂರ್ಯೋದಯದ ವೇಳೆಗೆ ಅಂತ್ಯವಾಗ್ತಾ ಇದ್ದ ಕರಗ ಮಹೋತ್ಸವ ಈ ಬಾರಿ ಸ್ವಲ್ಪ ಗೊಂದಲದ ಗೂಡಾಗಿತ್ತು. ಮಧ್ಯರಾತ್ರಿ 12 ಆರಂಭವಾಗಬೇಕಿದ್ದ ಕರಗ ಬೆಳಗಿನ ಜಾವ 4 ಆರಂಭ ಆಯಿತು. ಕಿಕ್ಕಿರಿದು ಸೇರಿದ್ದ ಲಕ್ಷಾಂತರ ಭಕ್ತರು ಕಾದು ಕಾದು ಸುಸ್ತಾಗಿ ರಸ್ತೆಯಲ್ಲೇ ಮಲಗಬೇಕಾಯಿತು. ಇನ್ನು ಮೊದಲ ಬಾರಿಗೆ ಕರಗ ಹೊರೋದಕ್ಕೆ ಅರ್ಚಕ ಮನು ಸಿದ್ಧವಾಗಿದ್ರು. ಆದರೆ ಕರಗ ಹೊರೋದಕ್ಕೆ ಅರ್ಚಕ ಮನುಗೆ ಸಾಧ್ಯವಾಗದೇ ಇದ್ದಿದ್ದರಿಂದ ಅನಿವಾರ್ಯವಾಗಿ ಜ್ಞಾನೇಂದ್ರ ಅವರೇ ಕರಗ ಹೊರಬೇಕಾಗಿ ಬಂತು. ಹೀಗಾಗಿ ಕರಗ ಮಹೋತ್ಸವ ಸುಮಾರು 4 ಕಾಲ ತಡವಾಗಿ ಆರಂಭ ಆಯಿತು. ಬೆಂಗಳೂರಿನಲ್ಲಿ ನಡೆದ ಕರಗ ಮಹೋತ್ಸವದ ಸಂಭ್ರಮದ ದೃಶ್ಯಗಳಿವು. ಈ ಬಾರಿ ಅರ್ಚಕ ಮನು ಕರಗವನ್ನು ಹೊರಬೇಕಾಗಿತ್ತು. ಆದರೆ ಅವರು ಹೊರೋದಕ್ಕೆ ಸಾಧ್ಯ ಆಗದೇ ಇದ್ದರಿಂದ ಜ್ಞಾನೇಂದ್ರ ಅವರು ಈ ಬಾರಿ ಕರಗವನ್ನು ಹೊರಬೇಕಾಗಿ ಬಂದಿದ್ದರಿಂದ ಈ ಬಾರಿ ಕರಗ ಲೇಟ್ ಆಗಿ, ಅಂದರೆ 4 ತಡವಾಗಿ. 12 ಸಾಮಾನ್ಯವಾಗಿ ಕರಗ ಉತ್ಸವ ಆರಂಭ ಆಗುತ್ತೆ, ಆದರೆ 4 ಲೇಟ್ ಆಗಿ ಈ ಬಾರಿ ಕರಗ ಆರಂಭ ಆಯಿತು. ಆದರೆ ಸಂಭ್ರಮಕ್ಕೇನೋ ಕೊರತೆ ಇರಲಿಲ್ಲ. ದೃಶ್ಯದಲ್ಲಿ ನೀವು ನೋಡಬಹುದು, ಕರಗದ ಮೇಲೆ ಮಲ್ಲಿಗೆ ಹೂವನ್ನು ಚೆಲ್ಲೋದ್ರ ಮೂಲಕ ಭಕ್ತಾದಿಗಳು ಆ ಭಕ್ತಿ ಭಾವ ಪರವಶ್ಯತೆಯಲ್ಲಿ ಮಿಂದೇಳ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರು ಈ ಬಾರಿಯೂ ಕೂಡ ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಂಡರು. ಆ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ.